ನಮಸ್ಕಾರ ನನ್ನ ಎಲ್ಲ ಬಳಗದವರಿಗೂ, ಹಾಗೆ ನಿಮಗೆಲ್ಲ ರೆಸ್ಟ್ಲೆಸ್ ರೇಖಾಗೆ ಸ್ವಾಗತ. ಇವತ್ತು ಈ ಗುಜರಾತಿ ಸ್ಪೆಷಲ್ ಸ್ನ್ಯಾಕ್ ಆಗಿರುವಂಥ ಈ ಖಮನ್ ಢೋಕ್ಲನ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಗೆ ಮಾಡಬೇಕು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಹಾಗಾದರೆ ನಡೀರಿ. ಮತ್ತು ಈ ಸಿಂಪಲ್ ಆಗಿರುವಂಥ, ಈಸಿ ಆಗಿರುವಂಥ, ಸೂಪರ್ ಸಾಫ್ಟ್ ಮತ್ತು ಸ್ಪಾಂಜಿ ಖಮನ್ ಢೋಕ್ಲನ ಹೇಗೆ ಈಸಿಯಾಗಿ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3-4 ಬಟ್ಲು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 1/2 ಟೀಸ್ಪೂನು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರಿಶಿನ ಕಲರ್ಗಾಗಿ ಬೇಕಾಗುತ್ತೆ. ಮತ್ತು 1 ಸ್ಪೂನು ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೋಬಹುದು. ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 1 1/4 ಬಟ್ಲು ನಾನಿಲ್ಲಿ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಮೊಸರು ಇಲ್ಲ ಅಂತ ಅಂದರೆ ನೀವು 1 ನಿಂಬೆಹಣ್ಣನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು, ಅಂದರೆ ಅದರ ರಸನ ಸೇರಿಸ್ಕೋಬಹುದು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ನಾವು ಇಲ್ಲಿ ಈ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಒಂದೇ ಸರ್ತಿಗೆ ನೀರು ಹಾಕೋಕ್ಕೆ ಹೋಗಬೇಡಿ. ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಹಾಕ್ತಾ ಹೋಗೋಣ. ನಾನಿಲ್ಲಿ ಟೋಟಲ್ಲಾಗಿ 1/3 ಕಪ್ ನೀರನ್ನು ಯೂಸ್ ಮಾಡಿದ್ದೀನಿ. ಅಂದರೆ 2-3 ಬಟ್ಲು ನೀರನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನಾವು ಇವಾಗ ಇಡ್ಲಿಗೆಲ್ಲ ಹೇಗೆ ಬ್ಯಾಟರ್ನ ರೆಡಿ ಮಾಡ್ಕೋತೀವಲ್ವ, ಆ ಕನ್ಸಿಸ್ಟೆನ್ಸಿನಲ್ಲಿ ಈ ಬ್ಯಾಟರ್ ಇರಬೇಕು. ನೋಡಿ, ಈ ರೀತಿ ಹಾಕಬೇಕು. ಇವಾಗ ಇದಕ್ಕೆ ನಾನು ಏನೋನ ಸೇರಿಸ್ತಾ ಇದ್ದೀನಿ, ಅಂದರೆ ಇದು ಫ್ರೂಟ್ ಸಾಲ್ಟ್ ಬರುತ್ತಲ್ಲ, 1 ಪ್ಯಾಕೆಟ್ ಪೂರ್ತಿಯಾಗಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ 1 1/4 ಟೀಸ್ಪೂನು ಹಾಕ್ಬೋದು ಇದು. ಮತ್ತು ಅದರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಏನೋ ಇಲ್ಲಿ ಹಾಕಲೇಬೇಕಾಗತ್ತೆ, ಇಲ್ಲಾಂದರೆ ನೀವು ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಇನ್ನೂ ಹಾಕಿದ್ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಫ್ಲಫಿಯಾಗಿ ಆಗಿಬಿಡುತ್ತೆ ನಮ್ಮ ಬ್ಯಾಟರ್ ಇಲ್ಲಿ. ಇವಾಗ ನಾನಿಲ್ಲಿ 1 ಕೇಕ್ ಟಿನ್ನನ್ನು ತಗೊಂಡಿದ್ದೀನಿ. ಬೇಕಾದರೆ ನೀವು ಬೇರೆ ಯಾವುದೇ ಪಾತ್ರನೂ ತೊಗೋಬೋದು, ಸ್ಟೀಲ್ದಾಗಿರ್ಬೋದು, ಇಲ್ಲ ಅಂತಂದರೆ ಅಲ್ಯೂಮಿನಿಯಮ್ದಾಗಿರ್ಬೋದು, ಯಾವುದಾದ್ರೂ ಇಲ್ಲಿ ತೊಗೋಬೋದು. ನಾನಿಲ್ಲಿ 2 ಪಾತ್ರೆಗೆ ನಾನಿಲ್ಲಿ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತೀನಿ. ಅಂದರೆ ಅದು ಅಂಟ್ಕೋಬಾರ್ದು ಅಂತ ಎಣ್ಣೆ ನಾವು ಹಚ್ಕೋಬೇಕಾಗತ್ತೆ. ಮತ್ತು ಇವಾಗ 1/2 ಮಾತ್ರ ನಾವು ತುಂಬಿಸ್ಕೊಳ್ಳೋಣ. ನಾನು 2ಕ್ಕೂ 1/2 ಸೇರಿಸ್ಬಿಡ್ತೀನಿ. ನೋಡಿ, ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಮತ್ತು ನಾನು 1 ಬಾಣಲೆಗೆ ಏನು ಮಾಡಿದ್ದೀನಿ ಅಂತಂದರೆ 1-1.5 ಗ್ಲಾಸ್ ನೀರು ಹಾಕಿಬಿಟ್ಟು ಈ ರೀತಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು 1 ಬಟ್ಲು ಇಲ್ಲ ಪ್ಲೇಟನ್ನು ಕೂಡ ಇಟ್ಕೋಬೋದು. ಅದ್ರ ಮೇಲೆ ಈ ಟಿನ್ನನ್ನು ಇಟ್ಬಿಡ್ತೀನಿ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 15-20 ನಿಮಿಷ ಮೀಡಿಯಮ್ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಳ್ತೀನಿ. ನೋಡಿ, ಅಲ್ಲಿವರೆಗೂ ನಾವಿಲ್ಲಿ ನೀರನ್ನು, ಅಂದರೆ ಮಸಾಲ ನೀರನ್ನು ರೆಡಿ ಮಾಡ್ಕೋಬೇಕಾಗತ್ತೆ. 1 ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು 5-6 ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಇಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, 1-20 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ 2 ಬಟ್ಲು ನಾನಿಲ್ಲಿ ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಇವಾಗ ಇದು ಕುದಿಬೇಕು. ಮತ್ತು ಇದಕ್ಕೆ ನಾನು 1 ಸ್ವಲ್ಪ ಉಪ್ಪು ಮತ್ತು 1 ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡ್ಬಿಡ್ತೀನಿ. ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. 1 ಕುದಿ ಬಂದರೆ ಇಲ್ಲಿ ಸಾಕಾಗುತ್ತೆ, ನಮ್ಮ ಮಸಾಲ ನೀರಿಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೈಡಿಗೆ ತೆಗೆದುಬಿಟ್ಟು ಇಟ್ಕೋತೀನಿ. ಮತ್ತು ಇಲ್ಲಿ 20 ನಿಮಿಷ ಆಗಿದೆ, ತೋರಿಸ್ತೀನಿ. ನೋಡಿ, 1 ನೈಫ್ ಆದರೂ ತೊಗೊಳ್ಳಿ, ಇಲ್ಲ ಅಂತಂದರೆ 1 ಸ್ಪೂನ್ ಆದರೂ ತೊಗೊಳ್ಳಿ. ಇಲ್ಲಿ ನಾನಿಲ್ಲಿ 1 ಚಾಪ್ಸ್ಟಿಕ್ಕನ್ನು ತೊಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಕ್ಲೀನಾಗಿ ಹೊರಗಡೆ ಬರ್ತಾ ಇದೆ, ಅಂದರೆ ಇಲ್ಲಿ ನಮ್ಮ ಢೋಕ್ಲ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಸ್ವಲ್ಪ ಆರಿದ ಮೇಲೆ ಈ ರೀತಿ ನಾವು ಎಡ್ಜಸ್ಟನ್ನು ಬಿಡಿಸ್ಕೋಬೇಕಾಗತ್ತೆ. ಮತ್ತು ಇದನ್ನು 1 ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ
ಇವಾಗ ಟ್ಯಾಪ್ ಮಾಡಬೇಕಾಗತ್ತೆ, ಅಂದರೆ ಅದು ಈಸಿಯಾಗಿ ಬರಲಿ ಅಂತ. ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ನಮ್ಮ ಢೋಕ್ಲ ಇಲ್ಲಿ ರೆಡಿ ಆಗಿದೆ. ಇವಾಗ ಇವಾಗ ಲಾಸ್ಟ್ ಪ್ರೊಸೆಸ್ ಕಡೆ ಹೋಗೋಣ. ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಕ್ಯೂಬ್ಸ್ನಲ್ಲಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ. ತುಂಬಾ ಸ್ಪಾಂಜಿಯಾಗಿ ಮತ್ತು ಫ್ಲಫಿಯಾಗಿ ನಮ್ಮ ಖಮನ್ ಢೋಕ್ಲ ಇಲ್ಲಿ ರೆಡಿ ಆಗಿದೆ. ನಾನು ಇನ್ನೊಂದು ಬಾಕ್ಸ್ಗೂ ಹಾಕ್ಕೊಂಡಿದ್ನಲ್ವ, ಅದನ್ನು ಕೂಡ ಇದೇ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ತರ್ತೀನಿ ನೋಡಿ. ಇವಾಗ ಏನು ಮಾಡಬೇಕು ಅಂತ ಅಂದರೆ, ನಾವು ನೀರನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕೋಬೇಕಾಗುತ್ತೆ ನೋಡಿ. ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಇವಾಗ ಸ್ವಲ್ಪ ಸ್ವಲ್ಪನೇ ಎಲ್ಲ ಕಡೆಯೂ ಈವನ್ ಆಗಿ ಹಾಕ್ತಾ ಹೋಗಬೇಕಾಗತ್ತೆ. ಇದು ಹಾಕಿದಾಗ ಮಾತ್ರ ನಮ್ಮ ಢೋಕ್ಲ ಇಲ್ಲಿ ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಎರಡಕ್ಕೂ ನಾನು ಸರಿ ಮಾಡ್ಕೊಳ್ತೀನಿ ಆ ನೀರನ್ನು. ಬೇಕಾದರೆ ಇದನ್ನು ನೀವು ಒಂದು ಅರ್ಧ ತಾಸು ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕೂಡ ತಿನ್ಬೋದು, ಇಲ್ಲಾಂದರೆ ಇನ್ಸ್ಟಂಟ್ ಆಗೋ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಸೂಪರ್ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂಥ ಈ ಖಮನ್ ಢೋಕ್ಲ ಇಲ್ಲಿ ರೆಡಿಯಾಗಿದೆ. ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾಗಾದರೆ ನೀವು ಕೂಡ ಒಂದ್ಸಲ ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ಹಾಗಾದರೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ರೆಸ್ಟ್ಲೆಸ್ ರೇಖಾನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತೆ ಸಿಗ್ತೀನಂತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು.